नमस्कार अमोघ न्यूज के स्वागत नानु रूपा इदीग वार्तेगळ विवर कोरोना लॉकडाउन भीति नडुवे कोनेगू एसएलसी परीक्षे आरंभवायितु कोरोना लॉकडाउन भीति नडुवे कोनेगू एसएलसी परीक्षे आरंभवायितु कोरोना वायरस हरडुव हिन्नेले हागू कोरोना सोंकितर संख्ये दिने दिने हेच्चळवागुत्तिद्दरिंद सरकारवु एसएलसी परीक्षे नडेसलु साकष्टु बारी प्रयत्निसि कोनेगे परीक्षे नडेयुत्तदेयो इल्लवो एंब जिज्ञासे विद्यार्थिगळल्लि मत्तु पोषकरल्लि काडतोडगितु ಕೊನೆಗೂ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ದೃಢ ನಿರ್ಧಾರ ಜೊತೆಗೆ ಹಾಗೂ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಪರೀಕ್ಷೆ ನಡೆಸಲು ಸಜ್ಜಾದರು ಮಕ್ಕಳು ಮತ್ತು ಪೋಷಕರಿಗೆ ಶಿಕ್ಷಣ ಇಲಾಖೆಯು ಧೈರ್ಯ ತುಂಬುವ ಮೂಲಕ ಮಕ್ಕಳನ್ನು ಪರೀಕ್ಷೆಗೆ ಕಳುಹಿಸಿ ಯಾವುದೇ ಆತಂಕ ಬೇಡ ಎಂದು ಪದೇ ಪದೇ ಮನವಿ ಮಾಡುವಲ್ಲಿ ಯಶಸ್ವಿಯಾಯಿತು ಇಂದಿನಿಂದ ಎಸ್ಎಲ್ಸಿ ಪರೀಕ್ಷೆ ಆರಂಭವಾಯಿತು ಜುಲೈ 4 ರವರೆಗೆ ಪರೀಕ್ಷೆ ನಡೆಯಲಿದೆ ತುಮಕೂರು ದಕ್ಷಿಣ ಶೈಕ್ಷಣಿಕ ಜಿಲ್ಲೆಯಲ್ಲಿ 85 ಪರೀಕ್ಷಾ ಕೇಂದ್ರಗಳಿದ್ದು 23783 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 59 ಪರೀಕ್ಷಾ ಕೇಂದ್ರಗಳಿದ್ದು 13534 ಮಕ್ಕಳು ನೋಂದಾಯಿಸಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ 26 ಮಕ್ಕಳು ಕಂಟೈನ್ಮೆಂಟ್ ವಲಯದಿಂದ ಪರೀಕ್ಷೆಗೆ ಹಾಜರಾಗುತ್ತಿದ್ದು ಅವರಿಗೆ ಆರೋಗ್ಯ ತಪಾಸಣೆ ನಡೆಸಿ ಪ್ರತ್ಯೇಕ ಕೊಠಡಿಯಲ್ಲಿ ಪರೀಕ್ಷೆ ಬರೆಯುವ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ 2 ಹೆಚ್ಚುವರಿ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ ಪರೀಕ್ಷಾ ಕೇಂದ್ರಗಳಿಗೆ ನಿಗದಿತ ಸಮಯಕ್ಕಿಂತ 2 ಗಂಟೆ ಮುಂಚೆಯೇ ಬರುವಂತೆ ವಿದ್ಯಾರ್ಥಿಗಳಿಗೆ ಸೂಚಿಸಲಾಗಿದ್ದು ಅದರಂತೆ ಬಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದ ಪ್ರವೇಶ ದ್ವಾರದಲ್ಲೇ ಆರೋಗ್ಯ ತಪಾಸಣೆ ಮಾಡಿ ವಿದ್ಯಾರ್ಥಿಗಳು ಮಾಸ್ಕ್ ಹಾಕಿರುವುದನ್ನು ಖಚಿತಪಡಿಸಿಕೊಂಡು ಪರೀಕ್ಷಾ ಕೇಂದ್ರದೊಳಗೆ ಕಳುಹಿಸಲಾಯಿತು ಪ್ರತಿ ವಿದ್ಯಾರ್ಥಿಗೆ ಸ್ಯಾನಿಟೈಸ್ ಸೌಲಭ್ಯ ಕಲ್ಪಿಸಲಾಗಿದ್ದು ಪ್ರತಿ 200 ವಿದ್ಯಾರ್ಥಿಗಳಿಗೆ ಒಬ್ಬ ಆರೋಗ್ಯ ಸಿಬ್ಬಂದಿ ಅಥವಾ ದೈಹಿಕ ಶಿಕ್ಷಕರು ಥರ್ಮಲ್ ಸ್ಕ್ಯಾನಿಂಗ್ ಮಾಡಲು ನಿಯೋಜಿಸಲಾಗಿತ್ತು ಮಕ್ಕಳ ಜೊತೆ ಪರೀಕ್ಷಾ ಕೇಂದ್ರಕ್ಕೆ ಬಂದ ಪೋಷಕರನ್ನು ಪೊಲೀಸರು ಮತ್ತು ಶಿಕ್ಷಣ ಇಲಾಖೆಯವರು ಪೋಷಕರು ವಾಪಸ್ ಹೋಗುವಂತೆ ಮನವಿ ಮಾಡಿ ಕಳುಹಿಸುತ್ತಿದ್ದು ಸಾಮಾನ್ಯ ದೃಶ್ಯವಾಗಿತ್ತು ಪರೀಕ್ಷೆ ಆಗಮಿಸುವ ಮಕ್ಕಳಿಗೆ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಲಾಗಿತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಗೊಂದಲವಾಗದಂತೆ ಪರೀಕ್ಷೆ ನಡೆಸಲು ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಎಸ್ಪಿ ಡಾಕ್ಟರ್ ವಂಶಿಕೃಷ್ಣ ಜಿಲ್ಲಾ ಪಂಚಾಯಿತಿ ಸಿಇಒ ಶುಭಕಲ್ಯಾಣ್ ಡಿಡಿಪಿಐ ಕಾಮಾಕ್ಷಮ್ಮ ಸೇರಿದಂತೆ ಅಧಿಕಾರಿಗಳು ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಎನ್ಎಸ್ ಮಾರುತಿ ಪ್ರಸಾದ್ ಕ್ಯಾಮೆರಾಮನ್ ಹರೀಶ್ ರವರೊಂದಿಗೆ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ಅವರ ತಂದೆ ಅವರ ಪತ್ನಿ ಹಾಗೂ ಮಗು ಕೊರೋನಾದಿಂದ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಹಾಗೂ ಪತ್ನಿ ಮತ್ತು ಮಗು ಕೊರೋನಾದಿಂದ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿ ವಿಶೇಷ ಪೂಜೆ ಮಾಡಿಸಲಾಯಿತು ಚಿಕ್ಕಬಳ್ಳಾಪುರ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ವಾರ್ಡ್ ನಂಬರ್ 22ರ ಬಿಜೆಪಿ ಮುಖಂಡರು ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಹಾಗೂ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ಕೇಶವರೆಡ್ಡಿ ಹಾಗೂ ಸುಧಾಕರ್ ಪತ್ನಿ ಮಗು ಸೇರಿ ಶೀಘ್ರ ಗುಣಮುಖರಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದರು ಇದೇ ವೇಳೆಯಲ್ಲಿ 101 ತೆಂಗಿನಕಾಯಿ ಹೊಡೆದು ಅರಿಕೆ ಸಲ್ಲಿಸಿದರು ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಶ್ರೀನಿವಾಸ್ ರವರು ನಮ್ಮ ನಾಯಕರಾದ ಸುಧಾಕರ್ ಅವರ ಕುಟುಂಬಕ್ಕೆ ಕೊರೋನಾ ಸೋಂಕು ತಗುಲಿದ್ದು ಅವರು ಶೀಘ್ರ ಗುಣಮುಖರಾಗಲಿ ಹಾಗೂ ಸಕ್ರಿಯ ರಾಜಕಾರಣ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದರು ಕಾರ್ಯಕರ್ತರ ಪರವಾಗಿ ನಮ್ಮ ಇವತ್ತು ಕೇಶವರೆಡ್ಡಣ್ಣವರಿಗೆ ಏನು ಇವತ್ತು ಕೋವಿಡ್-19 ಬಂದಿದೆ ಅದು ಹೋಗಲಾಡಿಸಬೇಕು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಎಲ್ಲ ಕಾರ್ಯಕರ್ತರು ಸೇರಿ ಯಾವುದೇ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ನಮ್ಮ ಶಾಸಕರು ನಮ್ಮ ಸಚಿವರು ಓಡಾಡಿ ಅದರ ವಿರುದ್ಧ ಯುದ್ಧನೇ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಒಂದು ದಿಸೆಯಲ್ಲಿ ಅವರಿಗೆ ಅವರ ಒಂದು ಮನೆಗೆ ಬಂದಿದೆ ಅಂದಾಗ ಮನಸ್ಸಿಗೆ ಎಲ್ಲ ನೋವಾಗಿ ಆ ದೇವರಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ ಅವರಿಗೆ ಆ ಒಂದು ಕೋವಿಡ್-19 ಮುಕ್ತ ಆಗಿ ಮತ್ತೆ ನಮ್ಮ ರಾಜ್ಯಾದ್ಯಂತ ಓಡಾಡಬೇಕು ಇಡೀ ದೇಶದಲ್ಲಿ ಒಬ್ಬ ಮಾದರಿಯಾದಂತಹ ಒಬ್ಬ ಸಚಿವರನ್ನು ಕೊಟ್ಟಂತ ನಮ್ಮ ಚಿಕ್ಕಬಳ್ಳಾಪುರ ಇದೇ ವೇಳೆಯಲ್ಲಿ ವಾರ್ಡ್ ನಂಬರ್ 22 ಬಿಜೆಪಿ ನಾಯಕರು ಸೇರಿ ವಿವಿಧ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಬಹು ನಿರೀಕ್ಷೆಯ ಯರಗೋಳ್ ಡ್ಯಾಂನ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು 2021 ಜನವರಿ 27ರಂದು ಡ್ಯಾಂನ ಉದ್ಘಾಟನೆ ಆಗಲಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ ಜಿಲ್ಲೆಯ ಬಹು ನಿರೀಕ್ಷೆಯ ಯರಗೋಳ್ ಡ್ಯಾಂನ ಕಾಮಗಾರಿ ಆದಷ್ಟು ಬೇಗ ಮುಗಿಸಿ ಬರುವ ವರ್ಷ 2021 ಜನವರಿ 27ನೇ ತಾರೀಕಿನಂದು ಡ್ಯಾಂನ ಉದ್ಘಾಟನೆ ಆಗಲಿದೆ ಎಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದರು
ಬಂಗಾರಪೇಟೆ ಪಟ್ಟಣದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಒಳಾಂಗಣ ಕ್ರೀಡಾಂಗಣದ ಗುದ್ದಲಿ ಪೂಜೆಯನ್ನು ಮತ್ತು ಶಂಕುಸ್ಥಾಪನೆಯನ್ನು ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅಬಕಾರಿ ಸಚಿವ ನಾಗೇಶ್ ರವರ ಸಮ್ಮುಖದಲ್ಲಿ ನೆರವೇರಿಸಿ ಮಾತನಾಡಿ, ಕೋಲಾರ ಜಿಲ್ಲೆಯಲ್ಲಿನ ಕೆರೆಗಳು ರೈತರ ಜೀವನಾಡಿ ಆಗಿದ್ದು ನಾನು ಸಂಸದನಾದ ಮೇಲೆ ನನ್ನ ಸ್ವಂತ ಖರ್ಚಿನಲ್ಲಿ ಕೋಲಾರಮ್ಮ ಕೆರೆ, ಮುದುವಾಡಿ ಕೆರೆ, ಕೋಡಿಕಣ್ಣೂರು ಕೆರೆ ಮತ್ತು ಬಂಗಾರಪೇಟೆ ಕೆರೆಯ ಅಂತರ್ಜಲ ವೃದ್ಧಿ ಮಾಡಲು ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇನೆ. ನಾನು ಜಾತಿ ರಾಜಕಾರಣ ಮಾಡುವ ಮನುಷ್ಯನಲ್ಲ. ನಾನು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಮನೆ ಮಗನಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದ್ದೆ. ಅದೇ ರೀತಿ ಎಲ್ಲ ಸಮುದಾಯದ ಜನರೊಂದಿಗೆ ಬೆರೆತು ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಹಿಂದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕ್ರೈಮ್ರೇಟ್ ಏನಿತ್ತು, ಈಗ ಏನಿದೆ? ಒಂದು ವರ್ಷದಿಂದ ನೀವು ನಾನು ಪತ್ರಕರ್ತರು ಬಿಟ್ಟರು ಅದರದ್ದು ಅಂಕಿಅಂಶಗಳನ್ನು ತಗೊಂಡ್ಬಿಟ್ರು. ಆದ್ರೆ ನಮ್ಮ ಕೋಲಾರದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿಗೆ ಕೆರೆಗಳಿರ್ತಕ್ಕಂಥವ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ನಮ್ಮ ಕೋಲಾರ ಜಿಲ್ಲೆಯ ರೈತರ ಜೀವನಾಡಿ ಕೆರೆಗಳು. ಆ ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಏನು ನಮ್ಮ ರೈತ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿಗೆ ಅವರ ಕೃಷಿ ಬಜೆಟ್ ಅನ್ನು ಮಂಡಿಸಿದಂಥವ್ರು. ಈ ಕರೋನಾ ಬಂದಾಗ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚದಲ್ಲೇ ಯಾವ ರೀತಿ ವಿಶ್ವ ನಾಯಕರ ರೀತಿಯಲ್ಲಿ ಕರೋನಾನ ಎದುರಿಸಿದ್ದಾರೆ ಅವರ ತಂಡ, ಮತ್ತೆ ನಮ್ಮ ಯಡಿಯೂರಪ್ಪನವರು ಮತ್ತೆ ನಮ್ಮೆಲ್ಲ ಜನಪ್ರತಿನಿಧಿಗಳು ಶಾಸಕರಿಂದ ಹಿಡಿದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯವರಿಂದ ಎಲ್ಲ ಹಿಡಿದು ಚುನಾವಣೆ ಸಂದರ್ಭದಲ್ಲಿ ಓಟಿಗೆ ಕೇಳಕ್ ಹೋಗಕ್ ಬಿಟ್ಟು ಅದಾದ್ಮೇಲೆ ಜನಗಳ ಕಷ್ಟ ಅಂದ್ರೆ ರಾಜಕಾರಣಿಗಳು ಯಾರು ಮನೆಗಳ ಹತ್ರ ಹೋಗ್ತಾ ಇರಲಿಲ್ಲ, ಜನಗಳ ಹತ್ರ ಹೋಗ್ತಾ ಇರಲಿಲ್ಲ. ಆದ್ರೆ ಇನ್ನು ಅಬಕಾರಿ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ನಾಗೇಶ್ ಮಾತನಾಡಿ, 2007 ಯರಗೋಲ್ಡ್ ಡ್ಯಾಂ ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಆದರೆ ಕಾಮಗಾರಿ ಕುಂಠಿತ ಸಾಗಿದ ಪರಿಣಾಮ ವಿಳಂಬವಾಗುತ್ತಿದ್ದ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಕುಮಾರ್, ಶ್ರೀನಿವಾಸ್ ಗೌಡ, ಎಸ್ಎನ್ ನಾರಾಯಣ ಸ್ವಾಮಿ ಅವರ ಮುತುವರ್ಜಿಯಿಂದ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದ್ದು 2021 ಜನವರಿ 27ನೇ ತಾರೀಕು ಮುಖ್ಯಮಂತ್ರಿ ಯಡಿಯೂರಪ್ಪ ಉದ್ಘಾಟನೆ ಮಾಡಲಿದ್ದಾರೆ. ಈ ಡ್ಯಾಂ ನೀರು ಮಾಲೂರು, ಬಂಗಾರಪೇಟೆ, ಕೋಲಾರ ತಾಲೂಕಿನ ಜನತೆಗೆ ದಿನದ 24 ಗಂಟೆ ಸಿಗಲಿದೆ ಎಂದು ತಿಳಿಸಿದರು. ಇದು 20 ಎರಗೋಳು ಪ್ರಾಜೆಕ್ಟ್, ಕುಡಿಯೋ ಪ್ರಾಜೆಕ್ಟ್ ಯಾರ್ಯಾರಿಗೆ ಅದು ಅನುಕೂಲ ಆಗುತ್ತೆ ಅಂದ್ರೆ ಬಂಗಾರಪೇಟೆ, ಮಾಲೂರು, ಆಮೇಲೆ ಇದಾಗೆ ಚೇಜಪ್ಪ, ಕೋಲಾರ ಮತ್ತೆ ಕೇರಳ. ಸೊ ಅದು 2021 ಜನವರಿ 26ಕ್ಕೆ ರಿಪಬ್ಲಿಕ್ ಡೇ ಇದೆ, ಅವತ್ತು ಬೇಡ 27 ಅಷ್ಟೊಂದು ಮುಗಿಸ್ಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. 27ನೇ ತಾರೀಕು ನಿಮ್ಗೆ ಎರಗೋಳಿಂದ ಕುಡಿಯೋ ನೀರು ಬರುತ್ತೆ, ನೀವು ನಲ್ಲಿ ನೀರು ಮನೆಗೆ ಇಟ್ಟು ಆರಾಮಾಗಿ ಇದ್ರು ಅಂತಂದ್ರೆ 24 ಗಂಟೆ ನೀರು. ಅದು ನಮ್ಮ ಆ ಒಂದು ಕ್ರಿಯೇಟ್ ನಮ್ಮ ಲಾಂಡ್ಸನ್ ಇರುತ್ತೆ. ಅದನ್ನ 2007 ಅದನ್ನು ಶುರು ಮಾಡಿದ್ದು ಆ ಪ್ರಾಜೆಕ್ಟ್ ಶ್ರೀನಿವಾಸ್ ಇವರು, ನಮ್ಮ ಶ್ರೀನಿವಾಸ್ ಗೌಡರು, ಮತ್ತೆ ಮಧ್ಯದಲ್ಲಿ ರಮೇಶ್ ಕುಮಾರ್, ನಾವೆಲ್ಲ ಒಂದು ಟೀಮು ಎಂಎಲ್ಎಗಳಾದಾಗ ನೋಡ್ಕೊಂಡ್ಬಂದ್ವಿ. ಒಳ್ಳೆ ಬ್ರಿಡ್ಜ್ ನೋಡಿ ಚೆನ್ನಾಗಿದೆ, ಒಳ್ಳೆ ಟೂರಿಸ್ಟ್ ಪಾರ್ಕ್ ಮಾಡ್ಬೋದು. ಎರಗೋಳು ಪ್ರಾಜೆಕ್ಟ್ 27/1/2021 ಉದ್ಘಾಟನೆ. ಹೆಚ್ಚು ಕಡಿಮೆ ಇದೇ ಮೈದಾನದಲ್ಲಿ ಮಾಡಬಹುದೇನೋ ನನಗೆ ಗೊತ್ತಿಲ್ಲ, ಮೈದಾನದಲ್ಲಿ ಹೆಚ್ಚಿಗೆ ನೋಡಿಲ್ಲ ಇಲ್ಲ, ನಾನು ನೋಡ್ದಾಗ ಮಾಡ್ಬೋದು. ಗ್ರ್ಯಾಂಡ್ ಆಗಿ ಸಿಎಂ ಬರ್ತಾರಲ್ಲ, ದೊಡ್ಡ ಪಬ್ಲಿಕ್ ಫಂಕ್ಷನ್. ಓಕೆ, ಅಲ್ಲೇ ಮಾಡೋಣ, ಅದನ್ನು ಅವರೇ ಮಾಡ್ತಾ ಬಿಡಿ. ನಮಗಿಂದ ಕಾರ್ಯಕ್ರಮಗಳು ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಇವರು ಹೆಸರು, ನಮ್ಮ ಲಾನ್ಸರ್ ಮಾಡೋದು. ಈಗ SST ಕಾರ್ಪೊರೇಷನ್ ಅಲ್ಲಿ ಇವರು ಚೇರ್ಮನ್ ಆಗಿದ್ದಾಗ ಅನೇಕ ಪ್ರಗತಿಪರ ಕಾರ್ಯಗಳು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಜಿಲ್ಲಾ ಪಂಚಾಯತಿ ಸದಸ್ಯ ಶಾಹಿದ್, ಬಿಜೆಪಿ ಮುಖಂಡ ಶಶಿ, ಅಂಬರೀಶ್ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರದ ಗ್ರಾಮಾಂತರ ಮಂಡಳ ಅಧ್ಯಕ್ಷರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿವಸ ಹಾಗೂ ಜಗನ್ನಾಥರಾವ್ ಜೋಶಿ ರವರ 100ನೆಯ ಜನ್ಮದಿನವನ್ನು ಪುಷ್ಪಾಚರಣೆ ಮಾಡಿ ಆಚರಿಸಿದರು. ಚಿಕ್ಕಬಳ್ಳಾಪುರ ನಗರ ಮಂಡಳ ಹಾಗೂ ಗ್ರಾಮಾಂತರ ಮಂಡಳ ವತಿಯಿಂದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರವರ ಬಲಿದಾನ ದಿವಸ ಹಾಗೂ ಜಗನ್ನಾಥರಾವ್ ಜೋಶಿ ರವರ 100ನೆಯ ಜನ್ಮದಿನವನ್ನು ಚಿಕ್ಕಬಳ್ಳಾಪುರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಚೇರಿಯಲ್ಲಿ ಬಿಜೆಪಿ ನಗರ ಮತ್ತು ಗ್ರಾಮಾಂತರ ಮಂಡಳ ಅಧ್ಯಕ್ಷರು, ಪದಾಧಿಕಾರಿಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು.
ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಮಂಡಲ ಅಧ್ಯಕ್ಷ ಶ್ರೀನಿವಾಸ್ ರವರು ಮಾತನಾಡಿ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಅಖಂಡ ಭಾರತದ ಏಕತೆಗೆ ಶ್ರಮಿಸಿದ ಧೀಮಂತ ನಾಯಕರು. ಸ್ವತಂತ್ರೋತ್ತರದಲ್ಲಿ ಶೋಷಣೆಯ ವಿರುದ್ಧ ಪ್ರಮುಖ ದನಿಯಾಗಿದ್ದರು. ಅಂದಿನ ಪ್ರಧಾನಿ ನೆಹರು ಸರ್ಕಾರದ ಸಚಿವ ಸಂಪುಟದಲ್ಲಿ ಕೈಗಾರಿಕೋದ್ಯಮ ಮತ್ತು ಸರಬರಾಜು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ತೊರೆದು 1951ರಲ್ಲಿ ಭಾರತೀಯ ಜನಸಂಘ ಸ್ಥಾಪಿಸಿದರು. ಪಕ್ಷ ಕಟ್ಟಿ ಜಮ್ಮು ಕಾಶ್ಮೀರದ ಪರವಾಗಿ ಹೋರಾಟಗಳಾದ ಏಕ್ ದೇಶ್ ಮೇ ದೋ ವಿಧಾನ್ ದೋ ದಿಶಾನ್ ದೋ ಪ್ರಧಾನ್ ನಹೀ ಚಲೇಗಾ, ಜಮ್ಮು ಕಾಶ್ಮೀರದ ಬಗ್ಗೆ ಅವರ ಘೋಷಣೆ ಮಾಡುವ ಮೂಲಕ ಹೋರಾಟಗಳನ್ನು ಪ್ರಾರಂಭಿಸಿದರು. ಅವರ ಬಲಿದಾನದ ದಿನ ಇಂದು ಅವರಿಗೆ ನಮ್ಮ ಶ್ರದ್ಧಾಪೂರ್ಣ ನಮನಗಳನ್ನು ಸಲ್ಲಿಸುತ್ತೇವೆ. ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಕೃಷ್ಣರೆಡ್ಡಿರವರು ಮಾತನಾಡಿ, ಇಂದು ಕರ್ನಾಟಕದ ಕೇಸರಿ ಎಂದೇ ಖ್ಯಾತರಾಗಿದ್ದ ಭಾರತೀಯ ಜನಸಂಘದ ಸಂಸ್ಥಾಪಕ ಸದಸ್ಯರಾದ ಶ್ರೀ ಜಗನ್ನಾಥ ರಾವ್ ಜೋಶಿರವರ 100ನೇ ಜನ್ಮದಿನ. ಇವರು 1920 ಜೂನ್ 23 ಗದಗ್ ಜಿಲ್ಲೆಯ ನರಗುಂದದಲ್ಲಿ ಜನಿಸಿದರು. ಸ್ಥಳೀಯ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ನರಗುಂದ ಬಿಟ್ಟು ಪುಣೆಯಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಆ ಸಮಯದಲ್ಲಿ ಆರ್ಎಸ್ಎಸ್ ನೊಂದಿಗೆ ಸಂಪರ್ಕ ಬೆಳೆದು ಕೆಲ ಕಾಲ ಮಿಲಿಟರಿಯಲ್ಲಿ ಲೆಕ್ಕಪತ್ರ ವಿಭಾಗದ ಕ್ಲರ್ಕ್ ಆಗಿಯೂ ಸೇವೆ ಸಲ್ಲಿಸಿದರು. ತಮ್ಮ ಕಾರ್ಯ ಸಾಧನೆಗೆ ಜಗನ್ನಾಥ ಜೋಶಿರವರು ಆಯ್ಕೆ ಮಾಡಿದ್ದು ಪುಣೆ ನಗರವನ್ನು. ರಾಷ್ಟ್ರೀಯ ನಾಯಕನಾಗಬೇಕೆಂಬ ಉರುಪಿನಿಂದ ಭಾರತೀಯ ಜನಸಂಘದ ಪೂರ್ಣಕಾಲಿಕ ಸದಸ್ಯರಾಗಿ ಸೇರಿಕೊಂಡು ಅದರ ಬೆಳವಣಿಗೆಗೆ ಕಾರಣರಾದದ್ದು ಈಗ ಇತಿಹಾಸ. ಈ ಇಬ್ಬರು ಮಹಾನ್ ಚೇತನಗಳ ಹೋರಾಟಗಳು, ರಾಷ್ಟ್ರ ಪ್ರೇಮವನ್ನು ನಮ್ಮ ಬಿಜೆಪಿ ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಆದರ್ಶವಾಗಿ ಮೈಗೂಡಿಸಿಕೊಂಡು ನಮ್ಮ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಬೇಕೆಂದು ತಿಳಿಸಿದರು. ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ಬಲಿದಾನ ದಿವಸವನ್ನ ಈ ಒಂದು ಈ ದಿನ ಮಾಡ್ತಕ್ಕಂಥದ್ದು ನಮ್ಮ ಈ ಒಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ನಡೀತಾ ಇದೆ. ಇವರು ಒಂದು ಉದ್ದೇಶ ಇತ್ತು, ಭಾರತದಲ್ಲಿ ಒಂದೇ ಪ್ರಧಾನಿ ಆಗಿರಬೇಕು, ಒಂದೇ ಸಂವಿಧಾನ ಇರಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇವರು ಹೇಳಿದರು. ಇದರ ಅನುಸಾರವಾಗಿ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅನುರೂಪಕ್ಕೆ ತಂದುಕೊಂಡವರು ನಮ್ಮ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು. 320 ಆರ್ಟಿಕಲನ್ನು ರದ್ದು ಮಾಡಿ ಇಂದು ಕಾಶ್ಮೀರವು ಕೂಡ ನಮ್ಮ ದೇಶದಲ್ಲಿ ಒಂದು, ಎಲ್ಲರಿಗೂ ಒಂದೇ ಸಂವಿಧಾನ, ಒಂದೇ ಪ್ರಧಾನಮಂತ್ರಿ ಇರಬೇಕು ಅಂತಕ್ಕಂಥದ್ದನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವರ ಒಂದು ಅದೇ ಹಿಂದೇನಿತ್ತು, ಒಂದು ಕನಸು ಏನಿತ್ತು ಸನ್ಮಾನ್ಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರದ್ದು, ಅದನ್ನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಂದು ಕನಸನ್ನು ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಉಪಾಧ್ಯಕ್ಷರಾದ ನಾಗಭೂಷಣ್, ಮಾಜಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ, ರೈತ ಮೋರ್ಚಾ ಅಧ್ಯಕ್ಷ ಮಂಜುನಾಥ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಮಲ್ಲಿಕಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಎಂ ಕೃಷ್ಣರೆಡ್ಡಿರವರು ಚಿಂತಾಮಣಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದರು. ಶಾಸಕರಾದ ಎಂ ಕೃಷ್ಣರೆಡ್ಡಿರವರು ಚಿಂತಾಮಣಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಸುಮಾರು 4 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ಪದವಿ ಪೂರ್ವ ವಿದ್ಯಾರ್ಥಿ ನಿಲಯದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮುರುಘಮಲ್ಲ ಗ್ರಾಮದಲ್ಲಿ ಸುಮಾರು 9 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ಉದ್ಘಾಟನೆ ನೆರವೇರಿಸಿದರು. ಈ ಘಟಕ ಸ್ವಚ್ಛ ಭಾರತ ಯೋಜನೆಯಡಿ ನಿರ್ಮಾಣವಾಗಿದೆ. ತದನಂತರ ಗುಡಮರ್ಲಹಳ್ಳಿ ಗ್ರಾಮದಲ್ಲಿ ಪಶುಪಾಲನಾ ಇಲಾಖೆಯ RIDF ಟ್ರಾನ್ಸ್ 24 ಯೋಜನೆಯಲ್ಲಿ ಸುಮಾರು 33.25 ಲಕ್ಷ ರೂಗಳಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಾಥಮಿಕ ಪಶು ಚಿಕಿತ್ಸಾಲಯದ ಕಟ್ಟಡದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮತ್ತು ನರೇಗಾ ಮತ್ತು ಸ್ವಚ್ಛ ಭಾರತ ಯೋಜನೆಯಡಿ ಕಡ ದನಮರಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ 16 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ್ದು ಅದರ ಉದ್ಘಾಟನೆಯನ್ನು ಶಾಸಕರಾದ ಜೆಕೆ ಕೃಷ್ಣರೆಡ್ಡಿ ನೆರವೇರಿಸಿದರು. ಕೋಟಗಲ್ ಗ್ರಾಮದಲ್ಲಿ 8 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಅಂಗನವಾಡಿ ಕೇಂದ್ರ ಮತ್ತು ಅನುಮಯ್ಯಗಾರ ಹಳ್ಳಿಯಲ್ಲಿ 8 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಅಂಗನವಾಡಿ ಕೇಂದ್ರ, ಪೊಂಗಿಪಲ್ಲಿ ಗ್ರಾಮದಲ್ಲಿ 8 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿರುವ ಅಂಗನವಾಡಿ ಕೇಂದ್ರ, ಓಬಳಪುರದಲ್ಲಿ ನಿರ್ಮಿಸಿರುವ ಅಂಗನವಾಡಿ ಕೇಂದ್ರಗಳನ್ನು ಸಹ ಉದ್ಘಾಟನೆ ಮಾಡಿದರು. ಎರಡು ಮೂರು ದಿನ ಅಥವಾ ಇನ್ನೊಂದು ವಾರ ಅಥವಾ ಇನ್ನೊಂದು 15 ದಿವಸ 20 ದಿವಸ ಇರ್ಬೋದು, ಆಮೇಲೆ ಅಡ್ಮಿನಿಸ್ಟ್ರೇಟರ್ ಯಾರನ್ನೋ ಒಬ್ಬರನ್ನ ಹಾಕ್ತಾರೆ. ಆದ್ರೆ ಚುನಾವಣೆಗಳು ಆದ ನಂತರ ನೀವು ಕೂಡ ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಯಾರು ನಮ್ಮ ಒಳಿತಿಗಾಗಿ ಯಾರು ನಮ್ಮ ನೀವು ಫೋನ್ ಮಾಡಿದ ತಕ್ಷಣ ನಿಮ್ಮ ಕೆಲಸಗಳನ್ನ ಅಟೆಂಡ್ ಮಾಡ್ತಾರೆ ಅಂತವ್ರನ್ನ ಆಯ್ಕೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ನಾವು ನೋಡ್ತೇವೆ ನಗರ ಭಾಗದಲ್ಲಿ ನೋಡ್ತೇವೆ, ಬೇರೆ ಬೇರೆ ಕಡೆ ನೋಡ್ತೇವೆ, ನಾವು ಫೋನ್ ಮಾಡಿದ್ರೆ ಈಗ ಗ್ರಾಮದಲ್ಲಿ ಡ್ರೈನ್ ಕ್ಲೀನ್ ಮಾಡ್ಬೇಕಂದ್ರೆ ನನಗೆ ಫೋನ್ ಮಾಡ್ತಾರೆ, ಯಾರೋ ನಮ್ಗೆ ಗೊತ್ತಿರೋರು ಇರ್ತಾರೆ ನಮ್ಗೆ ಫೋನ್ ಮಾಡ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೂ ಕೂಡ ಹೆಚ್ಚು ಜವಾಬ್ದಾರಿ ಇರಬೇಕು.
ಅಧಿಕಾರಿಗಳು ಯಾವ ಈಗ ಪಿಡಿಓ ಇರ್ತಾರೆ ಆ ಪಿಡಿಓ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಬರ್ತದೆ ಹಳ್ಳಿಗಳು ಬಂದಾಗ ಆ ಹಳ್ಳಿಗಳ ನನ್ನ ಹಳ್ಳಿ ಅದು ಅನ್ನುವಂತ ಜವಾಬ್ದಾರಿ ಆ ಪಿಡಿಓ ಆಗಿರ್ಬೇಕು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹನುಮಂತರಾಯಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ನಗರಸಭಾ ಸದಸ್ಯರು ಸಮಾಜ ಕಲ್ಯಾಣ ಇಲಾಖೆಯ ಸಿದ್ದನಾರಾಯಣ ಸ್ವಾಮಿ ಗುತ್ತಿಗೆದಾರರು ಸೇರಿದಂತೆ ಮತ್ತಿತರರು ಹಾಜರಿದ್ದರು ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ಶ್ರೀನಿವಾಸಪುರಕ್ಕೆ ಜೆಡಿಎಸ್ ಪಕ್ಷದಿಂದ ಅವಿರೋಧವಾಗಿ ಎಂಎಲ್ಸಿಗೆ ಆಯ್ಕೆಯಾದ ಗೋವಿಂದ ರಾಜುರವರು ದಿಢೀರ್ ಭೇಟಿ ನೀಡಿದರು ದೇಶದಲ್ಲಿ ನಡುಗಿಸುತ್ತಿರುವ ಕೊರೋನಾದಿಂದ ಪಾರಾಗಲು ಸ್ವಚ್ಛತೆ ಸಾಮಾಜಿಕ ಅಂತರ ಮಾಸ್ಕ್ ಬಳಕೆ ಮಾಡುವುದರಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವುದರೊಂದಿಗೆ ಪಿಡುಗನ್ನು ನಿರ್ಮೂಲನೆ ಮಾಡಲು ಸಹಕಾರಿಯಾಗುತ್ತದೆ ಹಾಗೂ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕೆಂದು ಎಂಎಲ್ಸಿ ಗೋವಿಂದ ರಾಜು ತಿಳಿಸಿದರು ಜೆಡಿಎಸ್ ಪಕ್ಷದಿಂದ ಅವಿರೋಧವಾಗಿ ಎಂಎಲ್ಸಿಗೆ ಆಯ್ಕೆಯಾದ ಗೋವಿಂದ ರಾಜು ಶ್ರೀನಿವಾಸಪುರಕ್ಕೆ ದಿಢೀರ್ ಭೇಟಿ ನೀಡಿ ಮಾತನಾಡಿದರು ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನು ಬೆಳೆಸುವ ಹಾಗೂ ಪಕ್ಷವನ್ನು ಬಲಗೊಳಿಸುವ ಕಾರ್ಯಕರ್ತರಲ್ಲಿ ವಿಶ್ವಾಸ ಬೆಳೆಸುವ ಜವಾಬ್ದಾರಿ ಇನ್ನಷ್ಟು ಹೆಚ್ಚಿದೆ ಪಕ್ಷದ ನಾಯಕರುಗಳಾದ ದೇವೇಗೌಡರು ಕುಮಾರಣ್ಣ ರೇವಣ್ಣರವರುಗಳು ನನ್ನ ಮೇಲಿಟ್ಟಿರುವ ಜವಾಬ್ದಾರಿಯನ್ನು ನೆರವೇರಿಸುತ್ತೇನೆ ಎಂದು ತಿಳಿಸಿದರು ಬಂದಿದೆ ಇನ್ನು ಮುಂದಕ್ಕೆ ಕೊರೋನಾ ಜೊತೆ ಬದುಕಬೇಕು ಸಾಧ್ಯ ಆದಷ್ಟು ನಾವು ಜವಾಬ್ದಾರಿಯನ್ನು ನಡ್ಕೊಂಡು ಮಾಸ್ಕ್ ಯೂಸ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡಿಕೊಂಡು ಒಂದು ಕ್ಲೀನ್ನೆಸ್ ಅಂದರೆ ಒಂದು ಪರಿಶುದ್ಧತೆ ಬಗ್ಗೆ ಕೂಡ ನಾವೆಲ್ಲ ಒಂದು ಯೋಚನೆ ಮಾಡಬೇಕು ನಾವಿರೋ ಜಾಗ ನಾವು ಸ್ವಚ್ಛವಾಗಿಟ್ಕೋಬೇಕು ಇದು ಸರ್ಕಾರಗಳು ಮಾಡೋ ಕೆಲಸ ಅಲ್ಲ ಯಾರೂ ಮಾಡೋ ಕೆಲಸ ಅಲ್ಲ ನಮ್ಮ ಮನೆಗಳ ಹತ್ರ ಶುದ್ಧವಾಗಿಟ್ಕೊಂಡ್ರೆ ಇಡೀ ಇವರೇ ಶುದ್ಧ ಆಗುತ್ತೆ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ತ್ಕೋಬೇಕು ನಾವು ಬೇರೆ ದೇಶಗಳಲ್ಲಿ ನೋಡಿದಾಗ ನಮ್ಗೆ ಅದರ ಅನುಭವ ಆಗುತ್ತೆ ಅಲ್ಲಿ ಎಲ್ರದ್ದು ಜವಾಬ್ದಾರಿ ವಾಲಂಟ್ರಿ ಜವಾಬ್ದಾರಿ ಅದು ಇಲ್ಲಿ ಬಂದರೆ ಮುನ್ಸಿಪಾಲಿಟಿ ಅವ್ರು ಮಾಡ್ತಾರೆ ಬಿಡಪ್ಪ ಯಾರೇ ಇವ್ರು ಅಲ್ಲಿ ಅನ್ಕೋಬಾರ್ದು ಇದು ಮುಂದಕ್ಕೆ ನೋಡಿ ಇದು ಒಂದು ವಾರ್ನಿಂಗ್ ದಿಸ್ ಈಸ್ ಒನ್ ಗ್ಲೋಬಲ್ ವಾರ್ನಿಂಗ್ ನಮ್ಮ ಒಂದು ಪ್ರಕೃತಿ ಮೇಲೆ ಆಗ್ತಿರೋಂಥ ದಬ್ಬಾಳಿಕೆಗೆ ಇದೊಂದು ವಾರ್ನಿಂಗ್ ಕೊಟ್ಟಿದೆ ನಾವು ಇವತ್ತು ಎಚ್ಚೆತ್ಕೋಬೇಕು ನಮ್ಮನ್ನು ನಾವು ಶುದ್ಧ ಇಟ್ಕೋಬೇಕು ನಮ್ಮ ನಗರ ನಾವು ಶುದ್ಧ ಇಟ್ಕೋಬೇಕು ಎಲ್ಲರೂ ಜವಾಬ್ದಾರಿ ಇನ್ನು ಮುಂದಕ್ಕೆ ಸಹ ಕೊರೋನಾ ನನ್ನ ಪ್ರಕಾರ ನನ್ನ ಅಸಲ ಪ್ರಕಾರ ಎಲ್ಲೂ ಹೋಗೋದಿಲ್ಲ ಕೊರೋನಾ ಜೊತೆ ನಾವು ಬದುಕಬೇಕಾಗತ್ತೆ ಅದನ್ನು ಯಾವ ರೀತಿ ನಿಯಂತ್ರಣ ಇಟ್ಕೋಬೇಕು ನಮ್ಮ ಕೈಯಲ್ಲಿರುತ್ತೆ ಅದನ್ನ ಮಾಡಿ ತೋರಿಸ್ಬೇಕು ಎಂಎಲ್ಸಿ ಗೋವಿಂದ ರಾಜುರವರನ್ನು ಶ್ರೀನಿವಾಸಪುರ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸನ್ಮಾನಿಸಿದರು ಹರ್ಷವರ್ಧನ್ ಅಮೋಘ ನ್ಯೂಸ್ ಶ್ರೀನಿವಾಸಪುರ ತಿಪಟೂರಿನಲ್ಲಿ ಕೊಬ್ಬರಿಗೆ 5,000 ಹೆಚ್ಚಳವಾಗಿ ಬೆಂಬಲ ಬೆಲೆ ನೀಡಬೇಕೆಂದು ರೈತ ಸಂಘದ ಮುಖಂಡ ಶ್ರೀಕಾಂತ್ ಅಟ್ಟಿ ಒತ್ತಾಯಿಸಿದ್ದಾರೆ ಸರ್ಕಾರ ಕೊಬ್ಬರಿ ಬೆಳೆಗಾರರ ಹಿತ ಕಾಯಲು ನಫೆಡ್ ಕೇಂದ್ರದ ಮೂಲಕ 10,300 ಬೆಲೆಯಲ್ಲಿ ಕೊಬ್ಬರಿ ಖರೀದಿಸಲು ನಿರ್ಧರಿಸಿದೆ ಆದರೆ ಸರ್ಕಾರ ಕನಿಷ್ಠ 5,000 ಬೆಂಬಲ ಬೆಲೆ ನೀಡಬೇಕೆಂದು ಬೆಲೆ ಕಾವಲು ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಹಟ್ಟಿ ಒತ್ತಾಯಿಸಿದರು ತಿಪಟೂರು ನಗರದ ಎಪಿಎಂಸಿ ರೈತ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕೊಬ್ಬರಿ ಉತ್ಪಾದನಾ ವೆಚ್ಚ ಜಾಸ್ತಿಯಾಗುತ್ತಿದ್ದು ತೆಂಗು ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಸರ್ಕಾರ ಕೊಬ್ಬರಿ ಖರೀದಿ ಕೇಂದ್ರ ಪ್ರಾರಂಭಿಸುವುದರಿಂದ ಕನಿಷ್ಠ 5,000 ಬೆಂಬಲ ಬೆಲೆ ನೀಡಬೇಕು ಕ್ವಿಂಟಲ್ ಕೊಬ್ಬರಿಗೆ 15,000 ಬೆಲೆ ದೊರಕುವಂತೆ ನೋಡಿಕೊಳ್ಳಬೇಕು ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿರವರು ಹೇಳಿದ್ದರಿಂದ ತೆಂಗು ಬೆಳೆಗಾರರಲ್ಲಿ ಸಂತೋಷ ಉಂಟಾಗಿತ್ತು ಆದರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸರ್ಕಾರದಲ್ಲಿ ಹಣಕಾಸಿನ ಕೊರತೆಯ ಕಾರಣಕ್ಕಾಗಿ ಬೆಂಬಲ ಬೆಲೆ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ತಿಳಿಸಿದರು ಆದರೆ ಮಾಧ್ಯಮಗಳಲ್ಲಿ ಸಚಿವರು ನಾನು ಬೆಂಬಲ ಬೆಲೆ ನೀಡುವುದಾಗಿ ಹೇಳಿಕೆ ನೀಡಿಲ್ಲ ಇದು ಮಾಧ್ಯಮಗಳ ಸೃಷ್ಟಿ ಎಂದಿರುವುದು ತೀವ್ರ ವಿಷಾದನೀಯ ರೈತರ ಸಂಕಷ್ಟವನ್ನು ಅರಿತಿರುವ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ರೈತರ ನೆರವಿಗೆ ಬರಬೇಕು ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನೀಡದಿದ್ದರೆ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಅವರ್ಯಾರು ನಾನು ಈ ರೀತಿ ಹೇಳೆಲ್ಲ ಪತ್ರಿಕೆಯವರು ಬರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬಂತು ನಮಗೆ ಸೊ ಈ ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಟ್ಟಿರೋಂಥ ಸಚಿವರಿಗೆ ಮತ್ತೊಮ್ಮೆ ರೈತ ಸಮುದಾಯ ಮತ್ತು ಹೋರಾಟಗಾರರು ಇದು ಸುಳ್ಳಿನ ಸರ್ಕಾರ ಅಲ್ಲ ರೈತರ ಮೇಲೆ ಕಾಳಜಿ ಇದೆ ಅಂತ ತೋರಿಸ್ಕೊಡೋ ಸಲುವಾಗಿ ಅಥವಾ ರೈತರನ್ನ ಬೆಳೆಗಾರನ್ನು ಸಂಕಷ್ಟದಿಂದ ಪಾರು ಮಾಡೋಕ್ಕೆ ಕನಿಷ್ಠ 5,000 ರೂಪಾಯಿನ ಪ್ರೋತ್ಸಾಹವನ್ನು ಕೊಟ್ಟು ಕೇಂದ್ರದ ಜೊತೆಗೆ 15,000 ರೂಪಾಯಿಗೆ ಖರೀದಿ ಮಾಡಬೇಕಂತ ಇವತ್ತು ಆಗ್ರಹ ಮಾಡ್ತಿದ್ದೀವಿ ಈ ನಿಟ್ಟಿನಲ್ಲಿ ಏನಾದರೂ ಅವರು ಸಾಗಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅಂತ ಮುಂದೆ ನಮ್ಮ ಹೋರಾಟ ಯಾವ ರೀತಿ ಸಾಗಬೇಕು ಅಂತ ಯಾವ ರೀತಿ ಮಾತಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ
ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ತಿಪ್ಪತ್ತೂರು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಮಾತನಾಡಿ, ಬೆಲೆ ಕುಸಿತದಿಂದಾಗಿ ತೆಂಗು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಂಬಲ ನೀಡಿ ನಫೆಡ್ ಕೇಂದ್ರದಲ್ಲಿ ಖರೀದಿಸಬೇಕು. ಈ ಬಗ್ಗೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಸ್ವಾಗತಾರ್ಹ. ಕೂಡಲೇ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕು. ಉಸ್ತುವಾರಿ ಸಚಿವರು ಬೆಂಬಲ ಬೆಲೆ ನೀಡುವುದಾಗಿ ಹೇಳಿಕೆ ನೀಡಿದ್ದರಿಂದ ಕೊಬ್ಬರಿ ಬೆಲೆ ಜಾಸ್ತಿಯಾಗಿತ್ತು. ಆದರೆ ಬೆಂಬಲ ಬೆಲೆ ನಿಗದಿಯಾಗದ ಕಾರಣ ಮತ್ತೆ ಕೊಬ್ಬರಿ ಬೆಲೆ ಕುಸಿತವಾಗುತ್ತಿದೆ. ಆದ್ದರಿಂದ ಕೂಡಲೇ ಸರ್ಕಾರ 5,000 ಬೆಂಬಲ ಬೆಲೆ ನೀಡಬೇಕೆಂದು ಒತ್ತಾಯಿಸಿದರು. ಎರಡನೇದೇನಪ್ಪ ಅಂದರೆ, ಪ್ರತಿ ಸಾರಿ ಸ್ವಲ್ಪ ಮಟ್ಟಿಗಾದರೂ ಸರ್ಕಾರ ಕರ್ನಾಟಕ ಸರ್ಕಾರ ಸಹಾಯಧನವನ್ನು ಕೊಟ್ಟಿದೆ. ಈ ಸಾರಿಯೂ ಕನಿಷ್ಠ 2,000 ರೂಪಾಯಿಂದ 3,000 ರೂಪಾಯಿ, 2,000 ರೂಪಾಯಿ ಏನಾದರೂ ಸಹಾಯಧನವನ್ನು ನೀಡಿದ್ದೆ ಆದರೆ ಒಂದು ನೆಮ್ಮದಿಯ ಬೆಲೆ ಅಂತ ಅಂದ್ಕೊಳ್ಬೋದು. ಅಷ್ಟು ಸಿಗುತ್ತೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಸಾರಿ ಕೊಡ್ತೀವಿ 1,300 ರೂಪಾಯಿ ಸಹಾಯ ಕೊಡಬೇಕು, ಅದ್ರ ಬಗ್ಗೆ ಯಾವುದೇ ಥರದ ಅತ್ಯ ಸ್ಪಷ್ಟೀಕರಣ ಸಿಗ್ತಾ ಇಲ್ಲ ನಮಗೆ. ಕೊಡ್ತಾವೋ ಅಥವಾ ಕೊಡೋದಿಲ್ವೋ, ಕೊಟ್ಟರು ಎಷ್ಟು ಕೊಡ್ತಾರೆ, ಅದ್ರ ಬಗ್ಗೆ ಏನು ಅಂತೇಳಿ ಮತ್ತೆ ಯಾವುದೇ ಥರದ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳ್ತಾ ಸಾಧ್ಯವಾದಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಏನು ಸಚಿವರಿದ ಕೃಷಿ ಸಚಿವರು ಅವರು ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿ ಬೆಂಬಲ ಬೆಲೆಯನ್ನು ಹಿಂದಿನ ಸರ್ಕಾರ ಏನು ನಿಗದಿಪಡಿಸಿತ್ತು ಅದಕ್ಕಿಂತ ಜಾಸ್ತಿಯನ್ನು ನಿಗದಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಳ್ಳುವಂತೆ ಆಗ್ರಹಪಡಿಸ್ತಾ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಎಸ್ಎನ್ ಸ್ವಾಮಿ, ರೈತ ಸಂಘದ ಅಧ್ಯಕ್ಷ ತಿಮ್ಲಾಪುರ ದೇವರಾಜು, ಎಪಿಎಂಸಿ ಮಾಜಿ ನಿರ್ದೇಶಕ ಸಿದ್ದಲಿಂಗಮೂರ್ತಿ, ಧರಣೇಶ್ ಉಪಸ್ಥಿತರಿದ್ದರು. ಬಾಗೇಪಲ್ಲಿಯಲ್ಲಿ ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆ ಮತ್ತು ತಯಾರಿ ವಿವರಗಳನ್ನು ಪರಿಶೀಲನೆ ಮಾಡಿದ ಶಾಸಕರು. ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಶಾಸಕರು ಸಿದ್ಧತೆ ಮತ್ತು ತಯಾರಿಗಳ ವಿವರಗಳನ್ನು ಅಧಿಕಾರಿಗಳ ಬಳಿ ಕೇಳಿ ಪಡೆದರು. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತೆ ಬಾಗೇಪಲ್ಲಿ ಕ್ಷೇತ್ರ ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ವಿದ್ಯಾರ್ಥಿಗಳ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ಸುಮಾರು 5,000 ವಿಶೇಷ ಮಾದರಿಯ ಮಾಸ್ಕ್ಗಳನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹಮ್ಮದ್ ಖಲೀಲ್ ರವರಿಗೆ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಶಾಸಕರು, ಹೆಮ್ಮಾರಿ ಕೊರೋನಾ ವೈರಸ್ ಮಹಾಮಾರಿ ರೂಪದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದು ಇದರ ಮಧ್ಯೆಯೇ ವಿದ್ಯಾರ್ಥಿಗಳು ಎಸ್ಎಲ್ಸಿ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಆದರೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸುವ ಮೂಲಕ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗದೆ ಸುಸೂತ್ರವಾಗಿ ಪರೀಕ್ಷೆಯನ್ನು ಎದುರಿಸಬಹುದಾಗಿದೆ. ಮುಖ್ಯವಾಗಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಯಾವುದೇ ಆತಂಕ ಮತ್ತು ಭಯಭೀತಿ ಇಲ್ಲದೆ ಪರೀಕ್ಷೆ ಬರೆದು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಕೀರ್ತಿ ತರಬೇಕೆಂದು ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ತಿಳಿಸಿದರು. ನಾನು ನಿಮ್ಮ ಪಿಒ ಬಗ್ಗೆ 2,700 ಜನ ತಿಳಿದರೆ ಟೋಟಲ್ ಎಕ್ಸಾಮ್ ಅಟೆಂಡ್ ಆಗುತ್ತೆ. ಅದಕ್ಕೆ ನಮ್ಮ ಒಬ್ಬ ಸ್ನೇಹಿತರಿಗೆ ಅಲ್ಲಿ ಚೇಳೂರಿನಲ್ಲಿ ಅರೇಂಜ್ ಮಾಡ್ಕೊಡಕ್ ಕೇಳಿದ್ರು, ಇದೇ ಕ್ವಾಲಿಟಿ ಕೊಡ್ಸಿದ್ದೀನಿ ಅಲ್ಲೂ. ರಿಮೈನಿಂಗ್ ಒಂದು ಮಗುಗೆ 2 ಮಾಸ್ಕ್ ಕೊಡ್ಬೋದು ನಾವು. ಈಗ ನಾನು ಕೊಟ್ಟಿರೋದಿಲ್ಲ, ಒಂದು ಮಗುಗೆ 2 ಮಾಸ್ಕ್ ಕೊಡಿ. ಒಂದು 3 ದಿವಸ ಆದ್ಮೇಲೆ ಒಂದು ತಗೊಳ್ಳಿ, 3 ದಿವಸ ಆದ್ಮೇಲೆ ಇನ್ನೊಂದು ಹಾಕೊಳ್ಳಿ. ಆ ಥರ ತಾವು ಅರೇಂಜ್ ಮಾಡಬೇಕು ಅಂತ ನಿಮ್ಗೆ ಒಂದು ಸೂಚನೆ ನೀಡುತ್ತಾ, ಹಾಗೆ ಹೇಗಾದರೂ ಮಾಡಿ. ತಹಸೀಲ್ದಾರ್ ದಂಡಾಧಿಕಾರಿಗಳು ಇದ್ದಾರೆ ಇಲ್ಲೇ, ಏನೇ ಸಮಸ್ಯೆ ಇಲ್ಲ ಅವರಲ್ಲೂ ಮನವಿ ಮಾಡಿ, ಬಿಇಒ ನನಗೆ ಮಾಡಿ, ನೀವೆಲ್ಲ ಸೇರಿ. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬುರುಗುಮಡಗು ನರಸಿಂಹಪ್ಪ, ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಕೆಆರ್ ನರೇಂದ್ರ ಬಾಬು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹಮ್ಮದ್ ಖಲೀಲ್, ಆಂಜನೇಯ ರೆಡ್ಡಿ ಹಾಗೂ ಮತ್ತಿತರರು ಹಾಜರಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಅರಸೀಕೆರೆಯಲ್ಲಿ ಅವೈಜ್ಞಾನಿಕವಾಗಿ ಡೆಕ್ ಸ್ಲ್ಯಾಬ್ ನಿರ್ಮಿಸಿರುವುದನ್ನು ನಮ್ಮ ವಾಹಿನಿಯಲ್ಲಿ ಸುದ್ದಿಗೊಂಡ ತಕ್ಷಣ ಎಚ್ಚೆತ್ತುಕೊಂಡ ಆಯುಕ್ತರು ಸ್ಲ್ಯಾಬ್ ಅನ್ನು ತೆರವುಗೊಳಿಸಿದ್ದಾರೆ. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿ ನೋಡಿದ ಅರಸೀಕೆರೆಯ ನಗರದ ರುದ್ರಗುಡಿ ಬೀದಿಯಲ್ಲಿ ಮಲ್ಲಿಗಮ್ಮ ದೇವಸ್ಥಾನಕ್ಕೆ ಹೋಗುವ ದಾರಿಯ ಚರಂಡಿಗೆ ಅವೈಜ್ಞಾನಿಕವಾಗಿ ಡೆಕ್ ಸ್ಲ್ಯಾಬ್ ನಿರ್ಮಿಸಿರುವುದನ್ನು ನಗರಸಭೆ ಆಯುಕ್ತರು ಡೆಕ್ ಸ್ಲ್ಯಾಬ್ ಅನ್ನು ತೆರವುಗೊಳಿಸಿದ್ದಾರೆ.
ಈ ಸ್ಲ್ಯಾಬ್ ರಸ್ತೆಯಿಂದ ಎರಡು ಅಡಿ ಎತ್ತರ ಇರುವುದರಿಂದ ದೇವಸ್ಥಾನಕ್ಕೆ ಹೋಗಲು ಬರಲು ಹಿರಿಯರಿಗೆ ಮಕ್ಕಳಿಗೆ ಅಂಗವೈಕಲ್ಯ ಇರುವವರು ಓಡಾಡಲು ತುಂಬಾ ತೊಂದರೆ ಆಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಸುದ್ದಿ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡ ಆಯುಕ್ತರು ಡೆಕ್ ಸ್ಲ್ಯಾಬ್ ಅನ್ನು ತೆರವುಗೊಳಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಅವೈಜ್ಞಾನಿಕವಾಗಿ ಕಟ್ಟಿರುವ ಡೆಕ್ ಸ್ಲ್ಯಾಬ್ ಅನ್ನು ತೆರವುಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 24 ಪರೀಕ್ಷಾ ಕೇಂದ್ರಗಳಲ್ಲಿ 15,476 ವಿದ್ಯಾರ್ಥಿಗಳು ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಜಿಲ್ಲೆಯಾದ್ಯಂತ 24 ಪರೀಕ್ಷಾ ಕೇಂದ್ರಗಳಲ್ಲಿ 15,476 ವಿದ್ಯಾರ್ಥಿಗಳು ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ ಎಂದು ಮೇಲ್ವಿಚಾರಕಿ ಆಶಾ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದಾದ್ಯಂತ ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭಗೊಂಡಿದ್ದು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ COVID-19 ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪರೀಕ್ಷೆಗೆ ಸಕಲ ಸಿದ್ಧತೆಗಳು ನಡೆದಿವೆ. ಪ್ರಮುಖವಾಗಿ ಹಳ್ಳಿಗಾಡಿನ ಪರೀಕ್ಷೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜಿಲ್ಲೆಯಾದ್ಯಂತ 91 ಸರ್ಕಾರಿ ವಾಹನಗಳು ಮತ್ತು ಖಾಸಗಿ ವಾಹನಗಳು 81 ಸಂಚಾರ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಪರೀಕ್ಷಾ ಕೇಂದ್ರಗಳಲ್ಲಿ ಬರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಸ್ಕ್, ಸ್ಯಾನಿಟೈಸರ್, ಸ್ಕ್ರೀನಿಂಗ್ ಥರ್ಮಮೀಟರ್ಗಳನ್ನು ಹಾಗೂ ಅಂತರ ಕಾಯ್ದುಕೊಳ್ಳುವುದಕ್ಕೆ ಬ್ಲಾಕ್ಗಳನ್ನು ಅಳವಡಿಸಿದ್ದು ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಎಲ್ಲ ತಾಲೂಕುಗಳಲ್ಲಿ ಕಂಟೈನ್ಮೆಂಟ್ ಝೋನ್ಗಳಿಂದ ಹೊರತುಪಡಿಸಿ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಎಲ್ಲ ಸಿಬ್ಬಂದಿ ಅವರು ಕೈಗೊಂಡಿರುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಧೈರ್ಯವಾಗಿ ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯಬಹುದು ಎಂದು ಜಿಲ್ಲಾ ಮಟ್ಟದ ಶಿಕ್ಷಣ ಅಧಿಕಾರಿಗಳು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಮಕ್ಕಳಿಗೆ ಯಾವುದೇ ರೀತಿಯಂತ ಭಯ ಪಡದೆ ಮಕ್ಕಳು ಆರೋಗ್ಯಕರವಾಗಿ ಮತ್ತು ಭಯರಹಿತವಾಗಿ ಪರೀಕ್ಷಾ ಕೇಂದ್ರ ಪ್ರವೇಶಿಸಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ನಮ್ಮ ಇಲಾಖೆ ಮತ್ತು ಮಂಡಳಿಯ ಮಾರ್ಗದರ್ಶನದ ಪ್ರಕಾರ ವ್ಯವಸ್ಥೆ ಮಾಡಿದ್ದೀವಿ. ಹೊರಗಡೆ ಬರ್ತಕ್ಕಂಥ ಮಕ್ಕಳಿಗೆ 100 ಬಾಕ್ಸ್ಗಳನ್ನು ಹಾಕಿದ್ದೇವೆ. ಬಸ್ ವಾಹನದಲ್ಲಿ ಬಂದಂಥ ಮಕ್ಕಳು, ಒಂದು ವಾಹನದಲ್ಲಿ ಇಳಿದಂಥ ಮಕ್ಕಳು, ನಂತರ ಇನ್ನೊಂದು ವಾಹನದ ಮಕ್ಕಳು ಬರೋ ರೀತಿ ವ್ಯವಸ್ಥೆ ಮಾಡಿದ್ದೀವಿ. ಮಕ್ಕಳು ಪರೀಕ್ಷಾ ಕೇಂದ್ರ ಪ್ರವೇಶಿಸಿದ ತಕ್ಷಣ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಾದ ಮೇಲೆ ಆರೋಗ್ಯ ತಪಾಸಣೆಯನ್ನು ಮಾಡ್ತೇವೆ. ಆರೋಗ್ಯ ತಪಾಸಣೆಯ ವೇಳೆ ಏನಾದರೂ ಸಮಸ್ಯೆ ಕಂಡು ಬಂದರೆ ವಿಶೇಷ ಕೊಠಡಿಗಳಾಗಿ ಈ ಕಟ್ಟಡದ ಹಿಂಭಾಗದಲ್ಲಿ 2 ಕೊಠಡಿಗಳನ್ನು ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ 6 ಅಂತರದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದಾದ ಮೇಲೆ ಪ್ರತಿ ಮಗುವನ್ನು ತರಗತಿಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. 2 ಮೊದಲ ಮಹಡಿ ಮತ್ತು ಕೆಳ ಹಂತದ ಮಹಡಿಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಕ್ಲಾಸ್ ರೂಮಿನಲ್ಲಿ 20 ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ಶಿಕ್ಷಕರು, ಅಂದರೆ ಮೇಲ್ವಿಚಾರಕರು ಏನಿದ್ದಾರೆ, ಅವರು ಕ್ವಶನ್ ಪೇಪರ್ ಅನ್ನು ಕೊಡುವಾಗ, ಉತ್ತರ ಪತ್ರಿಕೆಯನ್ನು ಕೊಡುವಾಗ ಪ್ರತಿ ಹಂತದಲ್ಲೂ ಸ್ಯಾನಿಟೈಸರ್ ಅನ್ನು ಬಳಸಿಕೊಂಡೇ ಮಗುವಿಗೆ ಕೊಡಬೇಕು. ಯಾವುದೇ ಒಬ್ಬರು ಮೇಲ್ವಿಚಾರಕರು ಮಗುವಿನಿಂದ 3-6 ಅಡಿ ಅಂತರದಲ್ಲೇ ಮಗುವನ್ನ ಮೇಲ್ವಿಚಾರಣೆ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದೀವಿ. ಕೈ ತೊಳೆಯೋಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಎನ್ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿ ನೋಡಿದ ಅರಸೀಕೆರೆ ಅಧಿಕಾರಿಗಳು ಅಂಚೆ ಇಲಾಖೆ ಕಾಂಪೌಂಡ್ ಮೇಲೆ ಬಿದ್ದಿದ್ದ ಮರವನ್ನು ತೆರವುಗೊಳಿಸಿದ್ದಾರೆ. ನಮ್ಮ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿ ನೋಡಿದ ಅರಸೀಕೆರೆ ಅಧಿಕಾರಿಗಳು ಪೋಸ್ಟಲ್ ಇಲಾಖೆ ಕಾಂಪೌಂಡ್ ಮೇಲೆ ಬಿದ್ದಿದ್ದ ಮರವನ್ನು ತೆರವುಗೊಳಿಸಿದ್ದಾರೆ. ತೆರವುಗೊಳಿಸುವ ಸಂದರ್ಭದಲ್ಲಿ ಕಾಂಪೌಂಡ್ ಸಹ ಬಿದ್ದಿದೆ. ಆದರೆ ಇದರಲ್ಲಿ ಸ್ವಲ್ಪ ದರದಲ್ಲಿ ಯಾರಿಗೂ ಅನಾಹುತವಾಗಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಆನಂದ್ ಕೌಶಿಕ್ ರವರು, ನಗರದಲ್ಲಿರುವ ಅಂಚೆ ಇಲಾಖೆ ವಸತಿ ಗೃಹದ ಕಾಂಪೌಂಡಿನ ಪಕ್ಕದಲ್ಲಿರುವ 16 ವರ್ಷದಿಂದ ಇರುವ ಮರವನ್ನು ಕಡಿಯುವ ಸಂದರ್ಭದಲ್ಲಿ ಕಾಂಪೌಂಡ್ ಬಿದ್ದಿರುವುದು ಇಲಾಖೆಯ ನಿರ್ಲಕ್ಷ್ಯದಿಂದ ಮಾಧ್ಯಮಗಳು ಎಚ್ಚರಿಕೆ ಕೊಟ್ಟ ಪರಿಣಾಮದಿಂದಾಗಿ ಮರವನ್ನು ಕಡಿಯುವ ಸಂದರ್ಭದಲ್ಲಿ ಕಾಂಪೌಂಡ್ ಗೋಡೆಯೂ ಸಹ ಬಿದ್ದಿದೆ. ಅಂಚೆ ಇಲಾಖೆ ಎಂತಹ ದುರ್ವ್ಯವಸ್ಥೆಗೆ ಬಂದಿದೆ! ಆದ್ದರಿಂದ ಇಂತಹ ಪ್ರಕರಣಗಳು ಮತ್ತೊಮ್ಮೆ ಮರುಕಳಿಸದೆ ಇಲಾಖೆಯವರು ಉತ್ತಮ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ತಿಳಿಸಿದರು. ಅಂಚೆ ಇಲಾಖೆ ವಸತಿ ಗೃಹಗಳ ಆವರಣದಲ್ಲಿದ್ದಂತಹ ಕಾಂಪೌಂಡಿನ ಪಕ್ಕದಲ್ಲಿರುವ ಒಂದು ಏನು ಒಣಗಿದ ಮರ, 16 ವರ್ಷಗಳ ಇತಿಹಾಸ ಇರುವಂಥ ಮರನ ತೆರವುಗೊಳಿಸಿದ ಸಮಯದಲ್ಲಿ ಮರ ಕಡಿಬೇಕಾದ್ರೇ ಇವತ್ತು ಕಾಂಪೌಂಡ್ ಬಿದ್ದೋಗಿದೆ. ಕಾಂಪೌಂಡು ಬಿದ್ದೋಗೋ ಪರಿಸ್ಥಿತಿಯಲ್ಲಿತ್ತು ಮತ್ತು ಮರನೂ ಬೀಳೋ ಪರಿಸ್ಥಿತಿಯಲ್ಲಿತ್ತು. ಆದರೆ ಇವರ ಇಲಾಖೆ ನಿರ್ಲಕ್ಷ್ಯದಿಂದ ಮಾಧ್ಯಮಗಳು ಒಂದು ಎಚ್ಚರಿಕೆ ಕೊಟ್ಟ ಪರಿಣಾಮ ಇವತ್ತು ಮರ ಕಡಿಬೇಕಾದ್ರೇ ಕಾಂಪೌಂಡ್ ಬಿದ್ದೋಗಿದೆ. ಅಂದರೆ ಎಂಥ ದುರ್ವ್ಯವಸ್ಥೆಗೆ ಬಂದಿದೆ ಅಂದರೆ ಅಂಚೆ ಇಲಾಖೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಈ ಥರ ಪ್ರಕರಣಗಳು ನಡೆಯದಾಗೆ ಜನಗಳ ಜೀವದ ಜೊತೆ ಆಟ ಆಡದಲ್ಲರಾಗೆ ಉತ್ತಮ ಕ್ರಮಗಳನ್ನ ತಗೊಳ್ಬೇಕು. ಈಗಾಗಲೇ ನೆನೆಗುದಿಗೆ ಬಿದ್ದಿರುವ ಈ ವಸತಿ ಗೃಹಗಳ ಬಣ್ಣ ಸುಣ್ಣ ಒರೆಸೋದಾಗಲಿ, ಮೂಲಭೂತ ಸೌಲಭ್ಯಗಳಾದ ಮತ್ತು UGD ಕುಡಿಯುವ ನೀರು, ಮತ್ತೊಂದು ಮಗದೊಂದು ಏನೇ ಇರ್ಬೋದು ಆ ವ್ಯವಸ್ಥೆನ ಮಾಡಿಕೊಡ್ಬೇಕು. ಪಾಳು ಬಿದ್ದಿರೋ ವಸತಿ ಗೃಹಗಳನ್ನು ದುರಸ್ತಿ ಮಾಡಿ ನೌಕರರಿಗೆ ಮತ್ತೆ ಅವರಿಗೆ ಸಿಗೋ ಹಂಗೆ ಮಾಡಬೇಕು ಅಂತ ಮೇಲಧಿಕಾರಿಗಳಿಗೆ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ.
ಮರ ತೆರವುಗೊಳಿಸುವ ಸಂದರ್ಭದಲ್ಲಿ ಕಾಂಪೌಂಡ್ ಗೋಡೆಯು ಸಹ ಬಿದ್ದಿದ್ದು ಮರ ಕಡಿಯುವವರು ಸ್ವಲ್ಪ ದರದಲ್ಲಿ ಬಚಾವಾಗಿದ್ದು ಆಗಬಹುದಾದ ಅನಾಹುತ ತಪ್ಪಿದೆ. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರ್ಚಿಕೆರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಅಮೋಘ ನ್ಯೂಸ್.